ಕೇಂದ್ರದ ಮಾಜಿ ಸಚಿವರಾಗಿದ್ದ ದಿವಂಗತ ಬಿ ಶಂಕರಾನಂದ ಅವರ ಪುತ್ಥಳಿ ಸ್ಥಾಪನೆ ಹಾಗೂ ಅನಾವರಣ ಮಾಡುವ ಕುರಿತು ಚರ್ಚಿಸಲು ಅಭಿಮಾನಿಗಳು ಹಾಗೂ ಆಪ್ತರ ಸಭೆಯನ್ನು ಸೆಪ್ಟೆಂಬರ್ 13ರಂದು ಚುಕ್ಕೋಡಿ ನಗರದಲ್ಲಿ ಕರೆಯಲಾಗಿದೆ ಎಂದು ಹಿರಿಯ ನ್ಯಾಯವಾದಿ ಸದಾನಂದ ಪಾಮದಿನಿ ತಿಳಿಸಿದರು. ಅವರು ಚುಕ್ಕೋಡಿಯ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ದಿವಂಗತ ಬಿ ಶಂಕರಾನಂದ ಅವರು 35 ವರ್ಷಗಳ ಕಾಲ ಕೇಂದ್ರದ ಸಕ್ರಿಯ ರಾಜಕಾರಣದಲ್ಲಿ ಇದ್ದುಕೊಂಡು ಕೇಂದ್ರದಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿದ್ದರು. ಕರ್ನಾಟಕ ಮಹಾರಾಷ್ಟ್ರದ ಅನೇಕ ನಾಯಕರನ್ನು ರಾಜಕಾರಣಕ್ಕೆ ತಂದಿರುವ ಕೀರ್ತಿ ಬಿ ಶಂಕರಾನಂದ ಅವರಿಗೆ ಸಲ್ಲುತ್ತದೆ. ದೇಶ ಹಾಗೂ ರಾಜ್ಯದಲ್ಲಿ ಅನೇಕ ಜನಪ್ರಿಯ ಕೆಲಸಗಳನ್ನು ಮಾಡಿರುವ ದಿವಂಗತ ಬಿ ಶಂಕರಾನಂದ ಅವರು ರಾಜಕಾರಣದಲ್ಲಿ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಇಂತಹ ರಾಜಕಾರಣಿ ಪುತ್ಥಳಿ ಅನಾವರಣ ಮಾಡುವ ಕುರಿತು ಅವರ ಅಭಿಮಾನಿಗಳು ಹಾಗೂ ಹಿತೈಷಿಗಳ ಪೂರ್ವಭಾವಿ ಸಭೆ ಕರೆಯಲಾಗಿದೆ. ಎಲ್ಲರೂ ಭಾಗವಹಿಸಿ ಪುತ್ಥಳಿ ಸ್ಥಾಪನೆ ಮಾಡುವ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸುವಂತೆ ಮನವಿ ಮಾಡಿದರು. ದಿವಸ ಶ್ರೀ ಬಿ ಶಂಕರಾನಂದ ಸಾಹೇಬರು, ಮಾಜಿ ಕೇಂದ್ರ ಮಂತ್ರಿಗಳು, ಬೊಗರ್ಸ್ ಕಮಿಟಿ ಚೇರ್ಮನ್ರು, ಸುಮಾರು ವರ್ಷ 35 ವರ್ಷ 1967ರಿಂದ 2009ರವರೆಗೆ ಸಕ್ರಿಯ ರಾಜಕಾರಣದಲ್ಲಿದ್ದರು. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳಲ್ಲಿ ಮಂತ್ರಿಗಳಾಗಿದ್ದರು, ಬೊಗರ್ಸ್ ಕಮಿಟಿ ಚೇರ್ಮನ್ರಾಗಿದ್ದರು, ನೀರಾವರಿ ಮಂತ್ರಿಗಳಾಗಿದ್ದರು, ಕುಟುಂಬ ಕಲ್ಯಾಣ ಮಂತ್ರಿಗಳಾಗಿದ್ದರು, ಕಾಯ್ದೆ ಮಂತ್ರಿಗಳಾಗಿದ್ದರು. ಸಾಕಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ನೆರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಪ್ರಭಾವಿ ರಾಜಕಾರಣ ಆಗಿದ್ದರು. ಅಂಥವ್ರದ್ದೊಂದು ಪುತ್ಥಳಿ ನಿರ್ಮಾಣ ಮಾಡೋ ಸಲುವಾಗಿ ಲೈಫ್ ಸೈಜ್ ಪೂರ್ಣಾಕೃತಿ ಪುತ್ಥಳಿ ನಿರ್ಮಾಣ ಮಾಡೋ ಸಲುವಾಗಿ ಈ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಮುಂದಿನ ದಿನಾಂಕ 13 ಸೆಪ್ಟೆಂಬರ್ 2021ರಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಮೀಟಿಂಗ್ ಕರೆದು ಪುತ್ಥಳಿ ನಿರ್ಮಾಣ ಹಾಗೂ ಸ್ಥಳದ ಬಗ್ಗೆ ನಿರ್ಣಯ ತೆಗೆದುಕೊಳ್ತೀವಿ. ಪುತ್ಥಳಿ ಸ್ಥಳ ಏನಾದ್ರು ಫೈನಲ್ ಮಾಡಿಲ್ಲ? ಇಲ್ಲ, ಪುತ್ಥಳಿ ಸ್ಥಳ ಮತ್ತು ಕಮಿಟಿ ಪಾಯಾಭರಣಿ ತಾರೀಕು ದಿನಾಂಕ 13/9/2020ರಂದು ಅವರ ಅಭಿಮಾನಿಗಳಿಗೂ ಅವರ ಹಿತಸಿಗಳದ್ದು ಹಾಗೂ ನೆರೆ ರಾಜ್ಯ ಮಹಾರಾಷ್ಟ್ರ ಆಗಲಿ ಕರ್ನಾಟಕ ಆಗಲಿ ದೇಶದ ವಿವಿಧ ಭಾಗಗಳಲ್ಲಿ ಅವರ ಅನುಯಾಯಿಗಳದ್ದು ಮೀಟಿಂಗ್ ಕರೆದು ಆಸಕ್ತರು NM ರಸ್ತೆಯ ಪಾಮದಿನಿ ನಿವಾಸದಲ್ಲಿ ಸೇರಬೇಕು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9611140046, 776000740004 ಅಥವಾ 9449272767 ಈ ನಂಬರ್ಗೆ ಸಂಪರ್ಕಿಸಲು ಕೋರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಚ್ಯುತ್ ಮಾನೆ, ರಾಮಾ ಮಾನೆ, ಫಾರೂಕ್ ಜಲೀಲ್, ಮೊಮೀನ್, ಅಶೋಕ್ ಮಾನೆ, ವಿಜಯ್ ಮೇತ್ರಾನಿ, ಪ್ರವೀಣ್ ಭಾಟ್ಲೆ, ರವಿ ಮಾಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರು.